ಈಗ ಪಠ್ಯಪುಸ್ತಕ ವಿವಾದ ಏನು ನಡೀತಾ ಇದೆ ಆ ಪಠ್ಯಪುಸ್ತಕ ಬದಲಾವಣೆ ಅಥವಾ ಮರುಪರಿಷ್ಕರಣ ವಿವಾದ ಇದು ತುಂಬ ದುರದೃಷ್ಟ ಮತ್ತು ಈ ಥರ ಒಂದು ವಿವಾದ ಶುರುವಾಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಮಕ್ಕಳು ಪೋಷಕರು ಶಿಕ್ಷಕರೆಲ್ಲ ಒಂದು ಆತಂಕಕ್ಕೊಳಗಾಗಿದ್ದಾರೆ ಯಾಕಂತೇಳಿದರೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಸಮವಸ್ತ್ರ ಇಲ್ಲ ಶೂಸ್ ಇಲ್ಲ ಪಠ್ಯಪುಸ್ತಕ ಇಲ್ಲ ಮಕ್ಕಳು ಹೇಗೆ ಹೋಗಬೇಕು ಅಥವಾ ಏನು ಓದಬೇಕು ಅನ್ನೋದು ಚಿಂತೆ ಶುರುವಾಗಿದೆ ಸರ್ಕಾರ ಮೊದಲು ಒಂದು ಭರವಸೆ ಕೊಟ್ಟಿತ್ತು ನಾವು ಶಾಲೆ ಶುರುವಾಗೋಷ್ಟೊತ್ತಿಗೆ ಮಕ್ಕಳಿಗೆ ಎಲ್ಲ ಒದಗಿಸ್ತೀವಿ ಅಂಥೇಳಿ ಸಮವಸ್ತ್ರ ಪಠ್ಯಪುಸ್ತಕ ಇಲ್ಲ ಅಂಥೇಳಿ ಆದರೆ ಇವಾಗ ಹೊಸ ವಿವಾದ ಶುರು ಮಾಡ್ಕೊಂಡಿದೆ ಎಲ್ಲ ಶುರು ಆದಮೇಲೆ ಹೊಸ ಈಗ ಇರೋ ಪಠ್ಯಪುಸ್ತಕದಗಳಲ್ಲಿ ದಿಢೀರ್ ಅಂತೇಳಿ ಬದಲಾವಣೆಗಳನ್ನು ತಂದು ಯಾರೋ ಒಬ್ಬ ಯಾವ ಒಂದು ಶೈಕ್ಷಣಿಕ ಅರ್ಹತೆ ಇಲ್ಲದಿರೋ ವ್ಯಕ್ತಿಗಳನ್ನೆಲ್ಲ ಕೂರಿಸ್ಬಿಟ್ಟು ಒಂದು ಸಮಿತಿ ಮಾಡಿ ಅವ್ರಿಗೆ ಬೇಕಾದರೆ ಸಮಿತಿ ಮಾಡಿ ಅವರಿಂದ ತಮ್ಮ ರಾಜಕೀಯ ಧೋರಣೆಗೆ ಏನು ಅನುಕೂಲ ಆಗುತ್ತೆ ಅಂಥ ಟೆಕ್ಸ್ಟ್ ಬುಕ್ ಅಂಥ ಪಾಠಗಳನ್ನೆಲ್ಲ ಸೇರಿಸ್ಬಿಟ್ಟಿದೆ ಮತ್ತು ಸುಮಾರು ಜನ ಈಗ ಸಾರಾ ಅಬೂಬ್ಕರ್ ಪಿ ಲಂಕೇಶ್ ಅರವಿಂದ ಮಾಲಗತ್ತಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಇಂಥವ್ರದ್ದು ಪಾಠಗಳನ್ನೆಲ್ಲ ತೆಗೆದುಹಾಕಿ ಅದಕ್ಕೆ ಯಾವ ಕಾರಣಗಳಿಲ್ಲದೇ ಏನೂ ಇಲ್ಲದೇ ತೆಗೆದುಹಾಕಿ ಒಂದು ಐಡಿಯಾಲಜಿ ಅಂದರೆ ಈಗ ಆರ್ ಎಸ್ ಎಸ್ ಐಡಿಯಾಲಜಿ ಏನಿದೆ ಆ ಐಡಿಯಾಲಜಿಗೆ ಪೂರಕವಾದಂತಹ ಪಾಠಗಳನ್ನು ಮಾತ್ರ ಸೇರಿಸುವಂಥ ಒಂದು ಕೆಟ್ಟ ಕೆಲಸ ಅಂತ ಹೇಳಬೇಕು ಈ ಕೆಲಸಕ್ಕೆ ರಾಜ್ಯ ಸರ್ಕಾರ ಹೊರಟಿರೋದು ಬಹಳ ದುರದೃಷ್ಟ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ